ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನಲವತ್ತೆಂಟು ಸಂಖ್ಯೆ ತೊಂಬತ್ತು ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಏಷಾಯ ಇಪ್ಪತ್ತಾರನೇ ಅಧ್ಯಾಯ ಮೂರನೇ ವಚನ ಸ್ತೇಫ್ನರಿಗೆ ಅವರ ಶತ್ರುಗಳು ಕಲ್ಲಿಸಿದು ಕೊಲ್ಲುವಾಗಲೂ ಇದೇ ರೀತಿಯ ಸ್ಥಿರಚಿತ್ತವಿತ್ತು ಮತ್ತು ಸಂತೋಷವಿತ್ತು ಮತ್ತು ಹೀಗೆಯೇ ದೇವರ ಸಾವಿರಾರು ಸಂತ ಭಕ್ತರು ಬಡತನ ಕಾಯಿಲೆ ಕಷ್ಟಗಳಲ್ಲಿ ಶೋಧನೆಗಳಲ್ಲಿ ಮತ್ತು ಸುತ್ತಲಿರುವ ಶತ್ರುಗಳ ಮತ್ತು ಉಗ್ರ ಹಿಂಸೆಯ ಜ್ವಾಲೆಗಳ ನಡುವೆಯಲ್ಲಿಯೂ ಇದೇ ರೀತಿಯ ಸಾಕ್ಷಿಯನ್ನು ಕೊಡಬಹುದು ಸ್ಥಿರಚಿತ್ತ ಹಾಗೂ ಸಂತೋಷಕ್ಕೆ ಅನುರೂಪವಾದ ಸನ್ನಿವೇಶಗಳಲ್ಲಿ ಇದು ಹೇಗೆ ಮತ್ತು ಎಲ್ಲಿಂದ ಬರುತ್ತದೆ ಮನಸ್ಸಿನ ಸ್ಥಿರಚಿತ್ತದಿಂದಲೇ ಸ್ಥಿರಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಎಂಬುದಾಗಿ ಇದಕ್ಕೆ ಉತ್ತರ ನೀಡಬಹುದು ಅನುಭವದಿಂದಲೇ ಬೇರೆ ಯಾವುದರಿಂದಲೂ ಈ ದೈವ ಕೃಪೆಯ ಸ್ಥಿರಚಿತ್ತವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ವೇದನೆ ಎಂಬ ಪರೀಕ್ಷೆಯಲ್ಲಿ ಹಾಕದೆ ಯಾರೊಬ್ಬರೂ ಇದರ ಬಲೆಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ